ఏనప్ప రూపేష్ రాజా, నమస్కార. నేనెంతో నవ్వేనో, యారో స్వల్ప దుడ్డో గిడ్డో నెక్కిరబేక్. నేను ఎంగ్ బేక్ అంగ్ మాట్లాడబడితేరల్ల ఫేస్బుక్ లైవ్ బందు. ನಿಮ್ಮ ಅಪ್ಪನ ಮನೆ ಆಸ್ತಿನ ಕನ್ನಡ ಇಂಡಸ್ಟ್ರಿ ಇಲ್ಲ ತಾನೆ? ಒಂದು ಮಾತು ಗ್ಯಾಪ್ನ ಇಟ್ಕೋ, ನಾನು ಅಪ್ಪಟ ಕನ್ನಡಿಗ. ಅಪ್ಪಟ ಕನ್ನಡಿಗ ಅಂದರೆ ಅಯ್ಯ ಅಲ್ಲೆಲ್ಲೋ ಕನ್ನಡದಲ್ಲೇ ಮಾತಾಡಬೇಕು. ಅಯ್ಯ ಕನ್ನಡದಲ್ಲೇ, ನಾನು ಕನ್ನಡ. ಅಯ್ಯ ಅನ್ನ ಕನ್ನಡ, ಅಯ್ಯ ಅನ್ನವನ್ನೇ ಕೊಡೋ. ಅಯ್ಯ ಆ ಥರ ಕನ್ನಡಿಗ ಅಲ್ಲ, ಕನ್ನಡಿಗ ಮನಸಾರೆ ನೆಮ್ಮದಿಯಾಗಿ ಜೀವನ ಮಾಡೋ ಕನ್ನಡಿಗ. ಯಾವ್ದಾದ್ರು ಒಂದು ವ್ಯವಹಾರಕ್ಕೆ ಹೋದರೂ ಕನ್ನಡದಲ್ಲೇ ವ್ಯವಹರಿಸ್ತೀನಿ. ಬಟ್ ಎಲ್ಲೋ ಒಂದೊಂದು ಸ್ವಲ್ಪ ಇರೋ ವ್ಯವಸ್ಥೆಗೆ ನಾವು ಅಡ್ಜಸ್ಟ್ ಆಗಿ ಕರೆಕ್ಟಾಗಿ ಏನು ವ್ಯವಹಾರ ನಡೀತಿರುತ್ತೋ ಆ ರೀತಿಲಿ ಇರ್ತೀನಿ. ನಿನ್ನ ಥರ ಯಾರೋ ಕೊಟ್ಬಿಟ್ಟವ್ರು ಎಂಜು ಕಾಸು ಅಂದ್ಬಿಟ್ಟು ನಾನು ಇನ್ನೂ ಒಂದು ಹೇಳ್ತೀನಿ ಕೇಳು, ಯಾವ ದರ್ಶನ ಅಭಿಮಾನಿ ಅಲ್ಲ, ಯಾವ ಯಶ್ ಅಭಿಮಾನಿ ಅಲ್ಲ, ನನ್ನ ಅಪ್ಪಟ ಕನ್ನಡ ರಾಜಣ್ಣ ವಿಷ್ಣು ಅಭಿಮಾನಿ, ಅಂಬರೀಷ್ ಅಭಿಮಾನಿ, ಎಲ್ಲರ ಅಭಿಮಾನಿ. ನಾನು ಯಾರೊಬ್ಬರಿಗೂ ಅಭಿಮಾನಿ ಅಲ್ಲ, ಕನ್ನಡ ಇಂಡಸ್ಟ್ರಿಗೆ ಅಭಿಮಾನಿ. ಯಶ್ ಮೂವಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತೈತೆ. ಅವನಿಗೆ ಯಶ್ ಏನು ಇಂತಲ್ಲ, ಬಟ್ ಬೆಳೀತಾವನು, ದೊಡ್ಡದಾಗಿ ಬೆಳೀತಾವನೆ. ದೊಡ್ಡದಾಗಿ ಅಂದರೆ ನಮ್ಮ ಮೂವಿನ ಒಂದು 4 ಭಾಷೆಯಲ್ಲಿ ರಿಲೀಸ್ ಮಾಡಿ ಎಲ್ಲರೂ ನೋಡೋ ರೀತಿಯಲ್ಲಿ ಮಾಡ್ತಾನೆ. ಶಾರುಖ್ ಖಾನ್ ಮೂವಿ 0 ಟಾಂಗ್ ಕೊಡ್ತಾ ಇದ್ದ ಮೂವಿ, ಅದನ್ನ ಖುಷಿ ಪಡಬೇಕೇ ಹೊರತು ಕನ್ನಡದಲ್ಲಿ ಏ ಇಲ್ಲ ಲಿರಿಕ್ಸು, ಏ ಇದರಲ್ಲಿಲ್ಲ ರಿಲಿಕ್ಸು, ಏನಕ್ಕೆ ನೀವು ಹಿಂಗ್ ಮಾಡ್ತಾ ಇದ್ರೆ ಏನಕ್ಕೆ ಆ ಥರ? ಏ ನೀನ್ಗೇನೋ ಅನ್ಕೊಂತೀಯ, ನೀನೇನೋ ಅನ್ಕೊಂಡ್ಬಿಟ್ಟಿದ್ಯಾ, ನಿಮ್ಮ ಅಪ್ಪನ ಮನೆ ದುಡ್ಡು ತಂದು ಹಾಕಿದ ಹಾಕೋಣಲ್ಲಿ. ಅವನ್ಯಾರೋ ವಿಜಯ್ ಕಿರಣಂದೂರು ಅನ್ನೋ ಪ್ರೊಡ್ಯೂಸರು. ಯಪ್ಪ ಭಯ ಆಗುತ್ತೆ, ನಾನೇ ಒಂದು ಒಂದು ಸ್ವಲ್ಪ ದುಡ್ಡು ಹಾಕಿ ಒಂದು ಬಂಡವಾಳ ಮಾಡ್ತೀನಿ ಅಂದ್ರೆ 1,00,000 ಯಾರು ಬಂದು ಹಾಳು ಮಾಡ್ಬಿಡ್ತಾರೇನೋ ಭಯ ಆಯ್ತೆ. ಕೋಟಿ ಕೋಟಿ ಬಂಡವಾಳ ಹಾಕಿರ್ತಾರೆ. ನಿಮ್ಮ ಅಪ್ಪನ ಮನೆಯಿಂದ ಏನು ತರಲ್ಲ ತಾನೆ, ಟಿಕಾ ಮುಚ್ಕೊಂಡು ನಿಂದ ಎಷ್ಟೋದಷ್ಟು ನೋಡ್ಕೊ. ನಾನು ಕೆಡದ ಬೈದ್ರು ಪರವಾಗಿಲ್ಲ, ಕಚ್ಚಡ ನನ್ನ ಮಗನ ತರ ಮಾತಾಡ್ತೀಯಾ, ಹಿಂದಿಲೈತೆ ಇದ್ರಲ್ಲೈತೆ, ಏನ್ ನಿಮ್ಮಪ್ಪ ತಂದು ಕೊಡ್ತಾನೆ ಫುಲ್ಲು ಕನ್ನಡದಲ್ಲೇ ಮಾಡ್ಬಿಟ್ಟು ನಮ್ಮನ್ನ 100 ಹಾಕ್ಬಿಟ್ಟು ದುಡ್ಡು ನಮ್ಮನ್ನ ಲಾಸ್ ಆಗ್ಬಿಟ್ರೆ. ಬಂಡವಾಳ ಹಾಕಿರ್ತಾರೆ ಕಣಲ್ಲಿ, ಕಾಲಿಗೆ ಬೀಳ್ತೀನಿ ಕಣ್ರಪ್ಪ. ಯಾರಿಗೇ ಆದ್ರೂ ಬೆಳಿಬೇಕು ಮೂವಿ, ಚೆನ್ನಾಗಿ ಬೆಳಿಬೇಕು. ಅವನು ಫೇಮಸ್ ಆದ್ಮೇಲೆ ಕನ್ನಡನೇ ಫೇಮಸ್ ಮಾಡೋದೇ ಹೊರತು ಯಾವತ್ತು ಏನು ಇದ್ ಮಾಡಲ್ಲ. ಯಶ್ ಮೊನ್ನೆ ಎಲ್ಲ ಇಂಟರ್ವ್ಯೂಲ್ಲಿ 4-5 ಕಡೆ ಚೆನ್ನಾಗಿ ಮಾತಾಡೋನೆ, ನಾಳೆ ಎಲ್ಲೇ ಹೋದ್ರು ಕನ್ನಡನೇ ಬೆಳೆಸ್ತಾನೆ. ಸಾಂಗು ಏನ್ ಸಾಂಗು, ಎಲ್ಲ ಅವನಿಗೂ ಅರ್ಥ ಆಗಬೇಕು. 5-6 ಲ್ಯಾಂಗ್ವೇಜ್ ಅಲ್ಲಿ ಬಿಡ್ತಾವ್ರೆ, ಯಾವುದೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬಿಡ್ತಾ ಇಲ್ಲ. ಹಂಗ ಅನ್ಬಿಟ್ಟು ಬಂದ್ಬಿಟ್ಟು ಫೇಸ್ಬುಕ್ ಲೈವ್ ಅಲ್ಲಿ ಏ ಕನ್ನಡ 21 ರಿಲೀಸ್ ಮಾಡಲ್ಲ, ನಿಮ್ಮಂತ ಕಚಡ ನನ್ನ ಮಕ್ಕಳಿಂದಾನೆ ಎಷ್ಟೋ ಜನ ಕನ್ನಡ ಮೂವಿ ಮಾಡಕ್ಕೆ ಹೆದರ್ಕೋತಾರೆ. ಮಾಡ್ಲಿ ಬಿಡಪ್ಪ, 2 ಸ್ವಲ್ಪ ಹಿಂದಿ ಪದ ಇದ್ರೆ ಏನಾಯ್ತು, ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಸರಿನಾ, ಒಳ್ಳೇದೇ. ಯಾವುದೂ ಇಲ್ಲ, 10-6 ಜನ ಮಕ್ಕಳು ಹಿಂದಿ ಕಲ್ತ್ಕೊಂತಾರೆ ನಮ್ ಕನ್ನಡ ಜೊತೆಗೆ. ನಿಮ್ಮಂತ ಲೋಫರ್ ನನ್ನ ಮಕ್ಕಳಿಂದ ಏನೋ ಹಾಳಾಗ್ದೆ, ಪ್ಲೀಸ್ ನಿಮ್ ಕಾಲಿಗೆ ಬೀಳ್ತೀನಿ. ಈ ತರ ಯಾವುದು ಕೆಟ್ಟ ವಿಚಾರ ಮಾತ್ರ ಮಾತಾಡಬೇಡಿ, ದಯವಿಟ್ಟು ಬೆಳೆಸಿ ಕನ್ನಡ ಫಿಲಂನ ಬೆಳೆಸಿ. ಕನ್ನಡ ಫಿಲಂ ಅಲ್ಲಿ ಹಿಂದಿ ಅದೇ ಅದೇ ಇದೇ ಅಂದ್ರೆ ಯಾರು ಏನು ತೊಂದರೆ ಇಲ್ಲ, ಬೆಳೀತಾರೆ ಬೆಳೀಲಿ. ಅದನ್ನ ಬಿಟ್ಟು ಎಲ್ಲ ಫೇಸ್ಬುಕ್ ಅಲ್ಲಿ ಮನೇಲಿ ಕುತ್ಕೊಂಡ್ಬಿಟ್ಟು ಇದನ್ ಮಾಡ್ತೇನೆ ಅದನ್ನ ಮಾಡ್ತೇನೆ ಅವೇನು ಬರಲ್ಲ. ಏನು ಬರುತ್ತೆ ನಿನಗೇನು ಸಿಗುತ್ತೆ? ಯಾವ ಹಿಂದು ಕಾಸು ತಿನ್ಕೊಂಡೇ ಮಾಡಿರ್ತೀಯ, ಇಲ್ಲ ಅಂದ್ರೆ ಮಾಡಲ್ಲ. ಕನ್ನಡ ಬೆಳೆಸ್ತೀಯಾ, ಒಂದು ಮಾತು ಹೇಳ್ತೀನಿ ಕೇಳು, ಚೆನ್ನಾಗಿ ಎಲ್ಲರ ಚೆನ್ನಾಗಿ ವ್ಯವಹಾರ ಮಾತಾಡ್ಕೊಂಡು ಚೆನ್ನಾಗಿ ಕನ್ನಡ ಅಣ ಕನ್ನಡ ಅಣ ಆ ತರನೇ ಮಾತಾಡ್ಕೊಂಡು ಚೆನ್ನಾಗಿ ಮಾತಾಡು, ಚೆನ್ನಾಗಿ ಬೆಳೆಸು. ಅದನ್ನ ಬಿಟ್ಟು ಏಯ್ ನಾನ್ ಕನ್ನಡಿಗ, ನಾನ್ ಕನ್ನಡಿಗ, ನಾನ್ ಕನ್ನಡಿಗ, ಅದರಿಂದ ಯಾರು ಫೇಸ್ಬುಕ್ ಅಲ್ಲಿ ಲೈಕ್ ಕಮೆಂಟ್ಸ್ ಸಿಗುತ್ತೆ ಹೊರತು ನಿನಗೆ ನಿಜ ಜೀವನದಲ್ಲಿ ಯಾರಾದ್ರೂ ಒಳ್ಳೆ ಕನ್ನಡಿಗರು ಒಳ್ಳೆ ಮಾನವೀಯತೆ ಇರೋರು ಯಾರು ನಿನ್ನ ಏನು ಹೋಗ್ಲಲ್ಲ. ನಿನ್ನ ಏ ಡಬ್ಬ ನನ್ ಮಾಡ್ಕೊಣ ಸುಮ್ಮನೆ ಅನ್ಕೊಂಡು ಮಾತಾಡ್ಕೊಂಡು ಸುಮ್ಮನೆ ಆಯ್ತಾರೆ ಹೊರತು ಇನ್ನೇನಿಲ್ಲ. ಹಿಂದಿ ಪದ ಅದೇ ಅನ್ಬಿಟ್ಟು ಇದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ನಿಮ್ಗೆಲ್ಲ ಹೇಳ್ತೀನಿ. ಮೊನ್ನೆ ವಾಟಾಳ್ ನಾಗರಾಜು ದೊಡ್ಡದಾಗಿ ಕಿಲಾಡಿತ ಅನ್ಬಿಟ್ಟ, ರೋಬೋಟ್ ಮೂವಿ ಬ್ಯಾನ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ. ತಮಿಳ್ನಾಡ ಆಳ್ತಾ ಇರೋರು ಯಾರು? ರಜನಿಕಾಂತ್ ಅಂದ್ರೆ ಯಾರು? ಕನ್ನಡದವನ್ ಕಂಡ್ರು, ಕನ್ನಡ ಆದವನು ತಮಿಳ್ನಾಡನೆ ಆಳ್ತವನೆ ಇಂಡಸ್ಟ್ರಿನ. ಅದನ್ನ ಪ್ರೋತ್ಸಾಹ ಮಾಡಕ್ಬಿಟ್ಟು ಏ ತಮಿಳ್ ಬ್ಯಾನ್ ಮಾಡ್ತೀವಿ, ಏ ರೋಬೋಟ್ ಬ್ಯಾನ್ ಮಾಡ್ತೀವಿ, ನಿಮ್ಗೇನಾದ್ರು ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರೋದೇ ಐತಾ? ನಮ್ಮವ್ರು ನಮ್ಮನ್ನ ಬೆಳೆಸ್ತಾನೆ ಅವ್ರೆ, ನಮ್ಮವ್ರು ನಾವು ಬೆಳೀತಾನೆ ಅವ್ರೆ, ನಮ್ಮವ್ರು ಎಲ್ಲಾ ಕಡೆನೂ ಬೆಳೀತಾವ್ರೆ. ನಿಮ್ಮಂತ ಲೋಫರ್ ನನ್ನ ಮಕ್ಕಳಿಂದಾನೆ ಈ ತರ ಆಯ್ತಾರೆ. ಪ್ಲೀಸ್ ದಯವಿಟ್ಟು ಈ ತರ ಎಲ್ಲ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ಬಿಡಿ. ಬೆಳೀತದೆ ಬೆಳೀತದೆ ಅಷ್ಟೇ.
ಕನ್ನಡ ಯಾವತ್ತೂ ಬೆಳೀತಾನೆ ಇರ್ತದೆ. ನಿಮ್ಮಂತ ನನ್ನ ಮಗಿಂದ ಸುಮ್ಮನೆ ನೀವು ಏನಿಲ್ಲ, ಸುಮ್ಮನೆ ಯಾವುದೋ ಪೋಸ್ಟ್ ಅಲ್ಲಿ ಒಂದೆರಡು ಹೆಸರು ಹಾಕೊಳ್ಳೋದಕ್ಕೆ, ಫೇಸ್ಬುಕ್ ಅಲ್ಲಿ ಬಂದು ಲೈವ್ ತಗೊಳ್ಳೋದಕ್ಕೆ, ಇದಕ್ಕೆ ಮಾತ್ರ ಶೋಕಿಗೆ ಮಾಡ್ತಾ ಇರೋದು ನೀವು. ದೇವ್ರಣ ನೀವು ಕನ್ನಡಿಗರಲ್ಲ, ದೇವ್ರಣ ಹೇಳ್ತೀನಿ. ಯಾವ್ದಾದ್ರು ಒಂದು ಅಂಗಡಿಗೆ ಹೋಗ್ಬಿಟ್ಟು ನೀವು ಏನ್ ಮಾಡ್ತೀರಾ, ಐ ತೆಗಿಯೋ ಬೋರ್ಡು, ದೊಡ್ಡ ದೌರ್ಜನ್ಯ ಮಾಡ್ತೀರಾ? ಹಾ, ನಿಮ್ಮಪ್ಪ ಬಂಡವಾಳ ಕೊಟ್ಟಿರ್ತಾನ ಅಂಗಡಿಗೆ? ನಿಮ್ಮಪ್ಪ ಕೊಟ್ಟಿರ್ತಾನ ಬಂಡವಾಳ? ಅವರಪ್ಪ ಕೊಟ್ಟಿರ್ತಾನೆ. ಅವನ ಮಗ ಅವನ ಹೆಂಡತಿ ಸಾಕಕ್ಕೆ ಅಂತ ಒಂದು ದುಡಿಮೆ ಮಾಡ್ತಿರ್ತಾನೆ. ಏನಾದ್ರೂ ಒಂದು ಬಂಡವಾಳ ಹಾಕೊಂಡು ಬದುಕ್ತಿರ್ತಾನೆ. ನಾನೇ ಸರಿ, ನಾನು ಎಲ್ಲೋ ಒಂದು ಅನ್ನ ತಿನ್ನೋದಕ್ಕೆ ಅಂದ್ಬಿಟ್ಟು ಒಂದು ಅಂಗಡಿ ಮಾಡ್ಕೊಂಡಿರ್ತೀನಿ ಕನ್ನಡ 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 ಕರ್ನಾಟಕದಲ್ಲಿ. ನಾನು ತಮಿಳವನೇ ಆಗಿರ್ಬೋದು ಅನ್ಕೊಳ್ಳಿ, ನಾನು ಅಪ್ಪಟ ಕನ್ನಡಿಗನೆ, ಒಂದು ಅಂಗಡಿ ಮಾಡ್ಕೊಂಡಿರ್ತೀನಿ. ಏನು ಕನ್ನಡದಲ್ಲಿ ಬೋರ್ಡ್ ಹಾಕ್ಬೇಕಾ? ಪ್ರೀತಿಯಿಂದ ಹೇಳಿ ವೇಗದಮ್ ಔಟ್, ಐ ನಿಂಗ್ ಕನ್ನಡದಲ್ಲೇ ಹಾಕ್ಬೇಕು, ನಿಂಗೆ ಕನ್ನಡದಲ್ಲೇ ಹಾಕ್ಬೇಕು ಅಂದ್ರೆ ಏನ್? ನಿಮ್ಮಪ್ಪ ಕೊಟ್ಟನು ಬಂಡವಾಳ. ನಾವಿರೋದು ಇಂಡಿಯಾದಲ್ಲಿ, ಇಂಡಿಯಾ 28 ರಾಜ್ಯ ಇದೆ, 28 ರಾಜ್ಯದಲ್ಲಿ ಎಲ್ಲಾದ್ರೂ ಹೋಗಿ ಬದುಕ್ಬೋದು ಜನ. ಇಲ್ಲಿ ಬದುಕ್ತಾವ್ರೆ, ಬದುಕ್ಲಿ ಬಿಡಿ, ಅವಾಗ ಇನ್ನ ಖುಷಿ ಪಡ್ತಾರೆ. ಏ ನಾವು ಕರ್ನಾಟಕದಲ್ಲಿ ಬದುಕಿರಿ, ಕರ್ನಾಟಕದಲ್ಲಿ ಒಳ್ಳೆ ಜನ ಅವ್ರೆ, ಕನ್ನಡದವ್ರು ತುಂಬಾ ಒಳ್ಳೆಯವರು ಅಂತ. ನಿಮ್ಮಂತವ್ರು ಬಂದ್ಬಿಟ್ಟು ಏನ್ ಮಾಡ್ತೀರ ಗೊತ್ತಾ? ಅವ್ರಿಗೆ ದ್ವೇಷ ತುಂಬ್ತೀರ, ಅವ್ರ ಜೊತೆ ಜಗಳ ಮಾಡ್ತೀರ. ಯಾವತ್ತು ಹೇಳ್ತೀನಿ ಕೇಳಿ, ಬೇರೆಯವ್ರು ಬಂದು ಕನ್ನಡದವ್ರನ್ನ ಇಷ್ಟಪಟ್ಟೇ ಪಡ್ತಾರೆ, ಯಾರು ಏನು ತೊಂದರೆ ಮಾಡಲ್ಲ. ನಿಮ್ಮಂತವರಿಂದ ಮಾತ್ರ ಹೇಳ್ತೀನಿ ಕೇಳಿ, ಸುಮ್ಮನೆ ಓವರ್ ದುರಹಂಕಾರ ಮಾಡಕ್ ಹೋಗ್ಬೇಡಿ. ಒಂದು ಮೂವಿಗೋಸ್ಕರನೇ ಈ ಮಾತು, ನನ್ಗೆ ಎಷ್ಟು ಕೋಪ ಬರ್ತೈತೆ ಅಂದ್ರೆ ಎಷ್ಟೆಷ್ಟೋ ಮಾತಾಡ್ಬೇಕು ಅನಿಸ್ತೈತೆ. ನಿಮ್ ದಮ್ಮಯ್ಯ ಅಂತೀನಿ, ಬೇಕಾದ್ರೆ ಕಾಲು ಬೇಕಾದ್ರೆ ಮುಗಿತೀನಿ. ಈ ತರ ನಾನ್ ಸೆನ್ಸ್ ಮಾತ್ರ ಕ್ರಿಯೇಟ್ ಮಾಡ್ಬಿಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿಮ್ ದಮ್ಮಯ್ಯ ಅಂತ ಈ ತರ ಕಚಡ ನ್ಯೂಸ್ ಹಾಕೊಂಡು ಲೈವ್ ಬಂದು ಕಮೆಂಟ್ಸ್ ಲೈಕ್ಸ್ಗೋಸ್ಕರ ಮಾತ್ರ ಮಾಡಿ. ಎಲ್ಲಾರು ಕನ್ನಡದವ್ರೇ ರೀ, ಯಾವನಿಗೇನು ಹಿಂಗ ಅನ್ನಲ್ಲ ರೀ ಯಾರು. ನಾನು ಕನ್ನಡ ಅಲ್ಲ ಹೋಗಲ್ಲ ಯಾವ್ದಕ್ಕ, ಅವ್ರು ಯಾರು ಅನ್ನಲ್ಲ ರೀ. ದಿನ ಕನ್ನಡನೇ ಮಾತಾಡ್ತಾರೆ ಜನ, ದಿನ ಕನ್ನಡದಲ್ಲೇ ವ್ಯವಹರಿಸ್ತಾರೆ. ಅವರು ಕನ್ನಡಿಗ್ರಿ, ಕನ್ನಡಿಗರವರು ಯಾರೋ ಬಂದಿರೋರು, ಅವ್ರಿಗೆ ಗೊತ್ತಿಲ್ಲ ಏನೋ ಬದುಕ್ತಿರ್ತಾರೆ. ನಮ್ ಕರ್ನಾಟಕದಲ್ಲಿ ಜಾಗ ಕೊಟ್ಟಿದೀವಿ, ಬದುಕ್ತಿರ್ತಾರೆ, ನೆಮ್ಮದಿಯಾಗಿರ್ಲಿ ರೀ. ನೀವೇನು ತೊಂದರೆ ಏನಕ್ಕೆ ಕೊಡ್ತೀರ? ತೊಂದರೆ ಕೊಟ್ಟರೋದನ್ನೇ ಅವ್ರು ಬೇರೆ ರೀತಿ ಮಾತಾಡೋದು. ಮೊದಲೆಲ್ಲ ಚೆನ್ನಾಗಿ ಮಾತಾಡೋರು ಕನ್ನಡದ, ಏ ನಮ್ಮ ಕನ್ನಡ, ನೀವು ಮಾತಾಡೋದಕ್ಕೆ ಉಲ್ಟಾ ತಿಳ್ಕೊಂಡು ಮಾತಾಡ್ತಾರೆ. ಈ ಥರ ಮಾಡಬೇಡಿ ಪ್ಲೀಸ್, ದಯವಿಟ್ಟು ದಮ್ಮಯ್ಯ ಅಂತೀನಿ, ಈ ಥರ ಮಾತಾಡಬೇಡಿ.